ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಜನರಿಗೆ ಪುರಾಣ ಪ್ರಜ್ಞೆ ಹೆಚ್ಚಾಗಿದೆ ಹೊರತಾಗಿ ಐತಿಹಾಸಿಕ ಪ್ರಜ್ಞೆ ಹೆಚ್ಚಾಗ್ತಾ ಇಲ್ಲ. ಜನಾಂಗ ಜನಾಂಗ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತುವಂಥ ಕೆಲಸ ನಡೀತಾ ಇದೆ. ಆ ಬಸವ ಸಂದೇಶವೊಂದನ್ನು ಇಡೀ ನಾಡು ಆಚರಣೆಯಲ್ಲಿ ತಂತು ಅಂತಂದರೆ ಎಲ್ಲ ರೀತಿಯ ಮೌಢ್ಯಗಳನ್ನು ಮೂಲೆ ಗುಂಪು ಮಾಡಬಹುದು. ಸಾಂಸ್ಕೃತಿಕ ನೇತಾರ ಬಸವಣ್ಣನವರ ನಿಗಮ ಮಂಡಳಿ ಅಂತ ಮಾಡಿ ಅದರ ಮೂಲಕ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು. 12ನೇ ಶತಮಾನ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥದ್ದು. ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿರುವಂಥದ್ದು ಇಡೀ ಕನ್ನಡ ನಾಡಿಗೆ, ಅಷ್ಟೇ ಅಲ್ಲ ಭಾರತೀಯ ಪರಂಪರೆಗೆ, ವಿಶ್ವ ಪರಂಪರೆಗೆ ಗೌರವವನ್ನು ತರುವಂಥದ್ದು. ಹಾಗೆ ನೋಡಿದರೆ ಬಸವಣ್ಣವರು ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಲ್ಲ, ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕರವರು. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತಂದರೆ ಬಸವಣ್ಣನವರ ಎಲ್ಲ ತತ್ವ ಸಿದ್ಧಾಂತಗಳನ್ನು ಯಥಾವತ್ತಾಗಿ ಜಾರಿಯಲ್ಲಿ ತರಬೇಕು ಅನ್ನೋಂಥ ಒಂದು ಸಂಕಲ್ಪ ಇದು. ವೈದಿಕ ಪರಂಪರೆ, ಸನಾತನವಾದಿಗಳು, ಮೂಲಭೂತವಾದಿಗಳು ಎಲ್ಲ ಕಾಲಕ್ಕೂ ಇರೋವಂಥವರೇ. 12ನೇ ಶತಮಾನದಲ್ಲಿ ಈ ಪರಂಪರೆ ಏನೆಲ್ಲ ಹಿಂಸೆ ಕಿರುಕುಳಗಳನ್ನು ಕೊಟ್ಟಿದ್ದು ಇತಿಹಾಸ ಬಲ್ಲಂಥವ್ರಿಗೆ ಗೊತ್ತು. ಕೊನೆ ಕೊನೆಗೆ ಈ ಪರಂಪರೆಯ ಕೈ ಮೇಲಾಗಿ ಶರಣರ ಹತ್ಯಾಕಾಂಡ ನಡೀತು. ಅವರ ವಚನ ಸಾಹಿತ್ಯವನ್ನು ಸುಟ್ಟು ಹಾಕುವಂಥ ಪ್ರಯತ್ನ ನಡೀತು. ಆದರೂ ಕೂಡ ಶರಣರು ಮರಣಕ್ಕೆ ಅಂಜಲಿಲ್ಲ. ಮರಣವೇ ಮಹಾನವಮಿ ಅಂತ ಭಾವಿಸಿಕೊಂಡು ಇದ್ದ ಬದ್ದ ವಚನ ಸಾಹಿತ್ಯವನ್ನು ಸಂಗ್ರಹ ಮಾಡಿಕೊಂಡು ರಾತ್ರೋರಾತ್ರಿ ಕಲ್ಯಾಣದಿಂದ ಬೇರೆ ಬೇರೆ ಕಡೆ ಚದರಿ ತಮಗೆ ಸಿಕ್ಕಷ್ಟು ಸಾಹಿತ್ಯವನ್ನು ಅವರು ಉಳಿಸಿದರು. ಇವತ್ತು ಅದೇ ಸಾಹಿತ್ಯ ನಮಗೆ ಸಿಕ್ಕಿರೋದು. ಕರ್ನಾಟಕ ಸರ್ಕಾರ ಅದನ್ನು ಈಗಾಗಲೇ ಪುಸ್ತಕ ರೂಪದಲ್ಲಿ 15 ಸಂಪುಟಗಳಲ್ಲಿ ಪ್ರಕಟ ಮಾಡಿದೆ. ಸುಮಾರು 22,000 ವಚನಗಳು ನಮಗೆ ಸಿಕ್ಕಿದವು. ಸುಟ್ಟು ಹೋಗಿರೋವಂಥದ್ದು ಇನ್ನು 8,000 ವಚನಗಳು ಗೊತ್ತಿಲ್ಲ. ಆದರೆ ಈ ವಚನಗಳಲ್ಲಿ ಇರೋವಂಥ ತತ್ವ ಸತ್ವ ಸಮಾಜಮುಖಿಯಾದಂಥದ್ದು, ಜನಪರವಾದಂಥದ್ದು, ಮೌಢ್ಯಗಳನ್ನು ನಿವಾರಣೆ ಮಾಡುವಂಥದ್ದು, ಲಿಂಗಭೇದವನ್ನು ಕಿತ್ತಾಕುವಂಥದ್ದು, ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ತತ್ವ ಸಿದ್ಧಾಂತಗಳು ಆ ವಚನಗಳಲ್ಲಿ ಅಡಕವಾಗಿದ್ದವು. ಇವತ್ತು ಭಾರತೀಯ ಸಂವಿಧಾನ ಅಂದ ತಕ್ಷಣ ಅಂಬೇಡ್ಕರ್ ಅವರ ನೆನಪಾಗುತ್ತೆ. ಅಂಬೇಡ್ಕರ್ ಕರುಣಿಸಿರುವಂಥ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಅಪ್ಕೊಳ್ತೀವಿ. ಆದರೆ ಆ ಸಂವಿಧಾನ ಏನಿದೆಯಲ್ಲ, ಆ ಎಲ್ಲ ಅಂಶಗಳು ಕೂಡ ವಚನ ಸಂವಿಧಾನದಲ್ಲಿದ್ದಾವೆ. ಅಷ್ಟೇ ಅಲ್ಲ, ಅದರಲ್ಲಿ ಇಲ್ಲದೇ ಇರುವಂಥ ಅನೇಕ ಅಂಶಗಳು ಕೂಡ ವಚನ ಸಂವಿಧಾನದಲ್ಲಿ ಇದಾವೆ. ಹಾಗಾಗಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೆಯೋದ್ರ ಮೂಲಕ ಸಂವಿಧಾನಕ್ಕೆ ಇನ್ನಷ್ಟು ಗೌರವವನ್ನು ತಂದುಕೊಟ್ಟ ಹಾಗೆ, ಅವರನ್ನು ವಿಶ್ವಗುರು ಅಂತ ಅಪ್ಪಿಕೊಂಡ ಹಾಗೆ, ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಜಾರಿಯಲ್ಲಿ ತರಲಿಕ್ಕೆ ಪೂರಕವಾದಂಥ ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕೆ ಇದೊಂದು ತಳಹದಿ ಅಂತ ನಾವು ಭಾವಿಸ್ಕೊಳ್ತೀವಿ. ಹಾಗಾಗಿ ನಾವು ಮತ್ತೆ ಮತ್ತೆ ಸರ್ಕಾರವನ್ನು ಅಭಿನಂದಿಸ್ತಾನೆ ಒಂದು ಮನವಿಯನ್ನು ಮಾಡಿಕೊಳ್ಳುವಂಥದ್ದು. ಏನು ಆ ಮನವಿ ಅಂತಂದರೆ, ಕೇವಲ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ತಕ್ಷಣ ಆಗಲಿಲ್ಲ, ಬದಲಾಗಿ ಅದಕ್ಕೊಂದು ಮಂಡಳಿಯನ್ನು ನೇಮಕ ಮಾಡಿ ಅದರಲ್ಲಿ ಬಸವತತ್ವವನ್ನು ಬಲ್ಲಂಥ ಮತ್ತು ಆಚರಣೆ ಮಾಡುವಂಥ ಯೋಗ್ಯ ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ಅಧ್ಯಕ್ಷರನ್ನಾಗಿ ಮಾಡಿ ಅದಕ್ಕೆ ಸ್ವಲ್ಪ ಬಂಡವಾಳವನ್ನು ಇಟ್ಟು ಅದರ ಮೂಲಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು. ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿ
ಇವುಗಳನ್ನು ಪ್ರಸಾರ ಮಾಡುವಂಥ ಕಾರ್ಯ ಶರಣತತ್ವದ ಹಿನ್ನೆಲೆಯಲ್ಲಿ ನಡೀಬೇಕು. ಪ್ರಾಥಮಿಕ ಶಾಲೆಯ ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ಶರಣ ಸಾಹಿತ್ಯದ ಬೀಜಗಳನ್ನು ಬಿತ್ತುವಂಥ ಕೆಲಸ ಮಾಡಬೇಕು. ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ರಚನೆ ಮಾಡಿ ಅವು ಸಾರ್ವಜನಿಕರ ಕೈಗೆ ಸಿಗೋ ಹಾಗೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ನೃತ್ಯ, ಸಂಗೀತ, ನಾಟಕ ಈ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಹೋದರೆ ನಿಜವಾದ ಅರ್ಥದಲ್ಲಿ ಬಸವಣ್ಣವರು ಕರ್ನಾಟಕದ ಅಷ್ಟೇ ಅಲ್ಲ ವಿಶ್ವದ ಸಾಂಸ್ಕೃತಿಕ ನಾಯಕರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಈ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋವಂಥ ವಿಶ್ವಾಸ ನಮಗಿದೆ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಜನರಿಗೆ ಪುರಾಣ ಪ್ರಜ್ಞೆ ಹೆಚ್ಚಾಗಿದೆ ಹೊರತಾಗಿ ಐತಿಹಾಸಿಕ ಪ್ರಜ್ಞೆ ಹೆಚ್ಚಾಗ್ತಾ ಇಲ್ಲ. ಪುರಾಣದ ವ್ಯಕ್ತಿಗಳನ್ನು ವೈಭವೀಕರಿಸುವಂಥ, ಅವರಿಗಾಗಿ ಗುಡಿ ಕಟ್ಟುವಂಥ, ಸಾಕಷ್ಟು ಹಣವನ್ನು ಖರ್ಚು ಮಾಡುವಂಥ ವಿಧಾನವನ್ನು ಕಾಣ್ತಾ ಇದೆ. ಆದರೆ ಬಸವಣ್ಣವರು ಗುಡಿ ಕಟ್ಟಲಿಕ್ಕೆ ಹೇಳಲಿಲ್ಲ, ಪುರಾಣಗಳನ್ನು ಒಪ್ಪಲಿಲ್ಲ. ವೇದ, ಶಾಸ್ತ್ರ, ಪುರಾಣ ಇವುಗಳಿಗಿಂತ ಆತ್ಮಸಾಕ್ಷಿಗೆ ಅವರು ಒತ್ತು ಕೊಟ್ಟರು. ದೇಹವೇ ದೇವಾಲಯ ಆಗಬೇಕು ಅಂತ ಹೇಳಿದರು. ಅವರು ದೇವಾಲಯಗಳನ್ನು ಕಟ್ಟಲಿಕ್ಕೆ ಪ್ರೋತ್ಸಾಹವನ್ನು ನೀಡಲಿಲ್ಲ. ಬಸವಣ್ಣವರು ಹೇಳ್ತಾರೆ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಳಶ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿ, ಇದು ನಿಜವಾದ ಜಂಗಮ ದೇವಾಲಯ ದೇಹ. ಇಲ್ಲಿ ನೀವು ದೇವರನ್ನು ಕಾಣಬೇಕೇ ಹೊರತಾಗಿ ಮತ್ತೆ ಪೌರಾಣಿಕ ಗುಡಿಗಳನ್ನು ಕಟ್ಟಿ ಪೌರಾಣಿಕ ವ್ಯಕ್ತಿಗಳನ್ನು ವೈಭವೀಕರಿಸುವಂಥದ್ದು. ಇವತ್ತಂತೂ ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ ಪೌರಾಣಿಕ ವ್ಯಕ್ತಿಗಳನ್ನು ವೈಭವೀಕರಿಸಿ ಅವರನ್ನು ದೇವರನ್ನಾಗಿ ಮಾಡುವಂಥ, ಅದಕ್ಕಾಗಿ ಕೋಟಿ 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 ಹಣವನ್ನು ವ್ಯಯಿಸುವಂಥ, ಜನಾಂಗ ಜನಾಂಗ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತುವಂಥ ಕೆಲಸ ನಡೀತಾ ಇದೆ. ಆದರೆ ಬಸವಣ್ಣವರು ಈ ವೈಷಮ್ಯವನ್ನು ಬಿತ್ತಿದಂಥವರಲ್ಲ. ಬದಲಾಗಿ ಆ ವೈಷಮ್ಯವನ್ನು ಕಿತ್ತಾಕಿ ಇವ ನಾರವ ಇವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನು ಅಪ್ಪಿಕೊಂಡಂಥವ್ರು. ಆ ಬಸವ ಸಂದೇಶವೊಂದನ್ನು ಇಡೀ ನಾಡು ಆಚರಣೆಯಲ್ಲಿ ತಂತು ಅಂತಂದರೆ ಎಲ್ಲ ರೀತಿಯ ಮೌಢ್ಯಗಳನ್ನು ಮೂಲೆ ಗುಂಪು ಮಾಡಬಹುದು. ಅದು ಸಮಾನ ಹಂಚಿಕೆ, ಸಮಾನ ವಿತರಣೆ, ಸಮಾನ ದುಡಿಮೆ ಇವುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು. ಈ ನಿಟ್ಟಿನಲ್ಲಿ ಎಂದಿಗಿಂತ ಇಂದು ಬಸವ ತತ್ವವನ್ನು ಜನಮನಕ್ಕೆ ಮುಟ್ಟಿಸುವಂಥ ಕಾರ್ಯ ಬಹಳ ಬೇಗವಾಗಿ ಆಗಬೇಕಾಗಿದೆ. ಆ ಕಾರ್ಯದ ಹಿನ್ನೆಲೆಯಲ್ಲಿ ಒಂದು ಯೋಗ್ಯ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡು ನಿಗಮ ಮಂಡಳಿಯನ್ನು ಏನೇನು ಈಗ ಮಾಡ್ತಾ ಇದ್ದಾರಲ್ಲ ಹಾಗೆ, ಇದು ಒಂದು ಸಾಂಸ್ಕೃತಿಕ ನೇತಾರ ಬಸವಣ್ಣನವರ ನಿಗಮ ಮಂಡಳಿ ಅಂತ ಮಾಡಿ ಅದರ ಮೂಲಕ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತ ಮತ್ತೊಮ್ಮೆ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.